ಇವಾಗ ನಮ್ ಕಿಶೋರಿ ಹುಡುಗಿರ್ನೆಲ್ಲ ಗ್ರಾಮ ಪಂಚಾಯತಿ ಬಗ್ಗೆ ತೋರ್ಸಕ್ಕೆ ಮತ್ತೆ ಹೆಂಗಿದೆ ಅಲ್ಲಿ ಏನೇನ್ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮನ್ನ ITFC ಕಡೆಯಿಂದ ನಮ್ ಟ್ರೈನಿಂಗ್ ಕೊಡಕ್ ಬರ್ತಾರಲ್ಲ ಅವ್ರು ಮತ್ತೆ ನಮ್ಮ ಮಹಿಳಾ ಸಮಿತಿಯ ಸಂಘದವರು ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗಿದ್ರು ಸಂಘ ಮಹಿಳೆಯರು ನಮ್ಗೆ ಸಪೋರ್ಟ್ ಆಗಿ ಸಹಾಯ ಮಾಡಕ್ಕೆ ಅವ್ರು ಬಂದಿದ್ರು ಅಂದ್ರೆ ಅಲ್ಲಿ ಹೋದ ತಕ್ಷಣನೇ ಖುಷಿ ಅನ್ನಿಸ್ತು ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಅಂತ ಆಮೇಲೆ ಒಂದು ಸ್ವಲ್ಪ ಭಯ ಆಯ್ತಿತ್ತು ಮೊದಲು ಮೊದಲು ಹೋದಾಗ ಅವರು ನೀವೇನು ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಹೇಳ್ತೀನಿ ಕೇಳಿ ಅಂತ ಹೇಳಿದ್ರು ಆಮೇಲೆ ಎಲ್ಲರೂ ಒಬ್ಬೊಬ್ರಿಗೊಬ್ಬರು ಕ್ವಶನ್ ಕೇಳ್ದು ನಾವು ಕೇಳಿದ ಎಲ್ಲ ಆನ್ಸರ್ ಮಾಡಿದ್ರು ನಾನು ತುಂಬಾ ಪ್ರಶ್ನೆಗಳನ್ನ ಕೇಳಿದೆ ಅಂದ್ರೆ ಹೆಣ್ಮಕ್ಳಿಗೆ ಯಾವ್ಯಾವ ತರ ಸೌಲಭ್ಯ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದೆ ಗ್ರಾಮ ಪಂಚಾಯತಿ ಅಂದ್ರೆ ಏನು ಆಮೇಲೆ ಗ್ರಾಮ ಪಂಚಾಯತಿ ಸಭೆ ಎಷ್ಟು ತಿಂಗಳಿಗೆ ಒಂದ್ಸಲ ನಡೆಯುತ್ತೆ ಮತ್ತೆ ದಿನ ನೀವು ಬಾಗಿಲು ತೆಗ್ದಿರ್ತೀರಾ ಇದ್ರದ್ದು ಮತ್ತೆ ಎಷ್ಟು ಜನ ಕೆಲಸ ಮಾಡ್ತೀರಾ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಅಂತೆಲ್ಲ ಕೇಳಿದ್ವಿ ಎಲ್ಲದಕ್ಕೂ ಆನ್ಸರ್ ಮಾಡಿದ್ವಿ ಆಮೇಲೆ ಅವ್ರಿಗೆ ಏನಾದ್ರು ಕಷ್ಟ ಇದ್ರೆ ಅಕಸ್ಮಾತ್ ಬಡವರು ಅಂದ್ರೆ ಮದುವೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಟೈಲರಿಂಗ್ ಕಲ್ತಿರೋರ್ಗೆ ಮಿಷಿನ್ ಕೊಡಿಸ್ತೀವಿ ಅಂಗವಿಕಲಿತರುಗಳಿಗೆ ಸೈಕಲು ನನ್ನನ್ನು ಕೊಡ್ತೀವಿ ಅಂದ್ರು ಕಂಪ್ಯೂಟರ್ ಕಲ್ತಿರೋ ಮಕ್ಕಳಿಗೆ ಅಲ್ಲೇನೆ ನಮ್ಮ ಗ್ರಾಮ ಪಂಚಾಯತಿಲೆ ಕೆಲಸ ಕೊಡಿಸ್ತೀವಿ ಅಂತ ಅಂದ್ರು ಮತ್ತೆ ಹೆಣ್ಮಕ್ಳಿಗೆ ಅಂತಾನೆ ಹಲವಾರು ಸೌಲಭ್ಯ ನಮ್ಮ ಹತ್ರ ಅದೇ ನಾವು ಆ ತರ ಸೌಲಭ್ಯನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ನಾನ್ ಫಸ್ಟ್ ಅನ್ಕೊಂಡಿದ್ದೆ ಅರ್ಧ ಓದ್ಬಿಟ್ಟು 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋದ್ರೆ ಮುಗೀತು ನಮ್ಗೆ ಏನ್ ವಿಷಯ ತಿಳ್ಕೊಳಕ್ ಆಗಿಲ್ಲ ನಾವು ಮನೇಲೆ ಇರೋದು ಮನೇಲಿ ಬಿಟ್ರೆ ಯಾವ ಕಡೆನೂ ನಾವು ಮುಂದುವರಿಯಕಾಗಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಗ್ರಾಮ ಪಂಚಾಯತಿಗೆ ಬಂದ್ ಹೋದ್ಮೇಲೆ ನಮ್ಗೆ ಹಿಂಗ ಅನಿಸ್ತು ನಾವೆಲ್ಲ ನಮ್ಗೆ ನಮ್ಗೆ ಬೇಕಾದ ಸೌಲಭ್ಯಗಳನ್ನ ಗ್ರಾಮ ಪಂಚಾಯತಿಲಿ ಪಡ್ಕೋಬಹುದು ಅಂತ ಖುಷಿ ಆಯ್ತು ನನ್ಗಿನ್ನೂ ಅಲ್ಲಿ ಹೋಗಿ ಕ್ವಶನ್ ಕೇಳಿದ್ಮೇಲೆ ಇನ್ನೂ ಹೆಚ್ಚು ಕೇಳ್ಬೇಕಂತ ಅನ್ನಿಸ್ತಿತ್ತು ಆಮೇಲೆ ಇನ್ನೊಂದ್ಸಲ ಹೋಗ್ಬೇಕಾದ್ರೆ ಕೇಳೋಣ ಅಂತ ಅನ್ಕೊಂಡೆ ಈಗ ನಾನು ಒಬ್ಳೆ ಬೇಕಾದ್ರೂ ಹೋಗಿ ಮಾಹಿತಿಗಳನ್ನ ಕೇಳ್ಕೊಬೇಕು